ಸ್ವಾಮಿ ವಿವೇಕಾನಂದ ಶಾಲೆಗೆ ಮೂವತ್ತೊಂದನೇ ವಾರ್ಷಿಕ ಸ್ನೇಹ ಸಮ್ಮೇಳನ ಇರ್ತದೆ. ಆಮ್ಯಾಗ ಎಲ್ಲ ಪಾಲಕರಿಗೂ ಆಟದ ಮುಖಾಂತರ ಇದು ಆಗ್ಬೇಕಂದ್ರೆ ಎಲ್ಲರೂ ಒಂದು ಮಾಡಕ್ಕೆ ಇವತ್ತು ನಮ್ಮ ಶಾಲೆ ವಿವೇಕಾನಂದ ಶಾಲೆ ಕಾರ್ಯಕ್ರಮ ಅಂದ್ಕೊಂಡಿದ್ದಾರೆ. ಆ ಕಾರಣಕ್ಕೆ ಎಲ್ಲ ನಮ್ಮ ಹಲಗತ್ತಿ ಗ್ರಾಮದ ಎಲ್ಲ ಪಾಲಕರು ಈ ಶಾಲೆಗೆ ಬರಬೇಕಂತೇಳಿ ಕೇಳ್ಕೊತೀವಿ. ವಿದ್ಯಾಭಾರತಿ ಶಿಕ್ಷಣ ಸಮಿತಿ ವತಿಯಿಂದ ನಡೆಯುತ್ತಿರುವ ಸ್ವಾಮಿ ವಿವೇಕಾನಂದ ಹಲಗತ್ತಿ ಶಾಲೆಯಲ್ಲಿ 31ನೇ ವಾರ್ಷಿಕ ಸ್ನೇಹ ಸಮ್ಮೇಳನ ಹಾಗೂ 7ನೇ ವಿದ್ಯಾರ್ಥಿಗಳ ಬೀಳ್ಕೊಡುಗೆ ಸಮಾರಂಭ ದಿನಾಂಕ 13 ಮತ್ತು 14ನೇ ತಾರೀಕು ಫೆಬ್ರವರಿ 2020 ಇವತ್ತಿನ ಒಂದು ಪಾಲಕರ ದಿನಾಚರಣೆ ಅಂತೇಳಿ ಆಯ್ಕೆ ಮಾಡಿಕೊಂಡು ಪಾಲಕರಿಗಾಗಿ ಆಟ ಜೊತೆಗೆ ಊಟ ಮಕ್ಕಳಿಗೆ ಓಟ ಜೊತೆಗೆ ಶಿಕ್ಷಣ ಜೊತೆಗೆ ಇವತ್ತಿನ ಒಂದು ಕಾರ್ಯಕ್ರಮದ ಒಂದು ಅಜೆಂಡಾ ಆಗಿದ್ದು ಇವತ್ತಿನ ಈ ಕಾರ್ಯಕ್ರಮಕ್ಕೆ ಪಾಲಕರು ಹಾಗೂ ವಿದ್ಯಾರ್ಥಿಗಳು ಒಗ್ಗೂಡಿಕೊಂಡು ಸಮಯ 12:30 ಬರಬೇಕಂತ ವಿನಂತಿ. ಜೊತೆಗೆ 14ನೇ ಫೆಬ್ರವರಿ 2020 ಸಂಜೆ 5 ಗಂಟೆಗೆ ಸ್ನೇಹ ಸಮ್ಮೇಳನವಿದ್ದು ಎಲ್ಲ ಒಂದು ಅತಿಥಿಗಳು ನಮ್ಮ ವಿದ್ಯಾಭಾರತಿ ಶಿಕ್ಷಣ ಸಮಿತಿ ಆಡಳಿತ ಮಂಡಳಿಯವರು ನಮ್ಮ ಶಿಕ್ಷಕ ಸಿಬ್ಬಂದಿ ವರ್ಗದವರು ಹಾಗೂ ಹಲಗತ್ತಿ ಗ್ರಾಮದ ನಾಡಿನ ಗುರು ಹಿರಿಯರು ಜೊತೆಗೆ ರಾಮದುರ್ಗ ತಾಲೂಕಿನ ನಮ್ಮ ಸ್ವಾಮಿ ವಿವೇಕಾನಂದ ಶಾಲೆಯ ಅಭಿಮಾನಿಗಳು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ಸಂಜೆ 5 ಗಂಟೆಗೆ ಬರಬೇಕಂತ ನಾವು ಸ್ವಾಮಿ ವಿವೇಕಾನಂದ ಶಾಲೆಯಿಂದ ಕೋರಿಕೊಳ್ತಾ ಇದ್ದೀವಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. 2020 ಪಾಲಕರ ಒಂದು ಮೀಟಿಂಗ್ ಜೊತೆ ಆಟನೂ ಇಟ್ಟುಕೊಂಡಿರುತ್ತೇವೆ. ಆಮೇಲೆ ಮಧ್ಯಾಹ್ನ ಅವರಿಗೆ ಊಟದ ವ್ಯವಸ್ಥೆ, ಭೋಜನದ ವ್ಯವಸ್ಥೆ ಇರುತ್ತದೆ. ಆಮೇಲೆ ನಾಳೆ ಮಕ್ಕಳಿಗೆ ಸಂಸ್ಕೃತಿಯ ಕಾರ್ಯಕ್ರಮವನ್ನು ಇಟ್ಟುಕೊಂಡಿರ್ತೇವೆ. ಅಂದ್ರೆ ಪಾಠದ ಜೊತೆ ಮಕ್ಕಳಿಗೆ ಸಂಸ್ಕೃತ ಕಾರ್ಯಕ್ರಮ ಆಟ ಇದ್ದಾಗ ಮಕ್ಕಳಲ್ಲಿ ಅಭಿವೃದ್ಧಿ ಹೊಂದುತ್ತಾರ, ಬೇರೆ ಬೇರೆ ಕ್ಷೇತ್ರದಲ್ಲೇ ಅಭಿವೃದ್ಧಿ ಹೊಂದುತ್ತಾರ ಅಂತೇಳಿ ಮಕ್ಕಳಿಗೆ ನಾವು ಈ ಒಂದು ವ್ಯವಸ್ಥೆ ಮಾಡಿರ್ತೇವೆ. ಆಮೇಲೆ ಪಾಲಕರು ಎಲ್ಲರೂ ದಯವಿಟ್ಟು ಇವತ್ತ 12 ಗಂಟೆಗೆ ಪಾಲಕರ ಒಂದು ಆಟವಿದೆ, ಅದರಲ್ಲಿ ಭಾಗವಹಿಸಿ ಮಕ್ಕಳನ್ನು ಕರೆದುಕೊಂಡು ಸಂತೋಷದಿಂದ ಭಾಗವಹಿಸಿದ್ದೆ ತಮ್ಮಲ್ಲಿ ಕೇಳಿಕೊಳ್ಳುತ್ತೇವೆ. ಹಲಗತ್ತಿ ಈ ಶಾಲೆಯ ವಾರ್ಷಿಕ ಸ್ನೇಹಕೂಟ ಹಾಗೂ ಬೀಳ್ಕೊಡುವ ಸಮಾರಂಭ 13/2/2020 ಮತ್ತು 14/2/2021 ಎರಡು ದಿನಗಳಲ್ಲಿ ಹಮ್ಮಿಕೊಳ್ಳಲಾಗಿದೆ. ಇವತ್ತಿನ ದಿನ ಮಕ್ಕಳಿಗೆ ಮಕ್ಕಳೊಂದಿಗೆ ಪಾಲಕರಿಗೂ ಕೂಡ ಮನರಂಜನೆ ಕಾರ್ಯಕ್ರಮದೊಂದಿಗೆ ಭೋಜನ ಮಕ್ಕಳಿಗೆ ಒಂದು ಉತ್ಸಾಹದಾಯಕ ಮಕ್ಕಳೊಡನೆ ತಂದೆ ತಾಯಿ ಕೂಡ ಸ್ನೇಹಮಯವಾಗಿ ವರ್ತಿಸಿ ಅವರೊಡನೆ ಮಕ್ಕಳಿಗೆ ಪ್ರೋತ್ಸಾಹ ನೀಡಬೇಕಾಗಿ ಈ ಮೂಲಕ ನಾವು ವಿನಂತಿ ಮಾಡ್ಕೋತೀನಿ. ಎಲ್ಲ ಪಾಲಕರು ಬಂದು ಅಶೋಕ್ ವಾಸನದ ಸಹ ಶಿಕ್ಷಕರು ಸ್ವಾಮಿ ವಿವೇಕಾನಂದ ಶಾಲೆ ಹಲಗತ್ತಿ ಇವರ ವತಿಯಿಂದ ವಿನಂತಿಸಿಕೊಳ್ಳುತ್ತ ಏನೆಂದರೆ ನಮ್ಮ ಶಾಲೆಯ 31ನೇ ವಾರ್ಷಿಕ ಸ್ನೇಹ ಸಮ್ಮೇಳನ ಹಾಗೂ 7ನೇ ತರಗತಿಯ ವಿದ್ಯಾರ್ಥಿಗಳ ಬೀಳ್ಕೊಡು ಸಮಾರಂಭ ದಿನಾಂಕ 13ರಂದು 7ನೇ ತರಗತಿಯ ವಿದ್ಯಾರ್ಥಿಗಳ ಬೀಳ್ಕೊಡು ಸಮಾರಂಭ ಇರ್ತದೆ ಹಾಗೂ ದಿನಾಂಕ 15ರಂದು ನಮ್ಮ ಶಾಲೆಯ 14/3/2020 ನಮ್ಮ ಶಾಲೆಯ 31ನೇ ವಾರ್ಷಿಕ ಸ್ನೇಹ ಸಮ್ಮೇಳನ ಅತಿ ವಿಜೃಂಭಣೆಯಿಂದ ಜರುಗುತ್ತದೆ. ಅದಕ್ಕೆ ಎಲ್ಲ ರಾಮದುರ್ಗ ತಾಲೂಕಿನ ಸಮಸ್ತ ನಾಗರಿಕರು ಹಾಗೂ ಹಲಗತ್ತಿಯ ಎಲ್ಲ ಗುರುಯರವರು ನಮ್ಮ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹದಾಯಕವಾಗಿ ಬೆಂಬಲಿಸಿ ನಮ್ಮ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತೇಳಿ ತಮ್ಮಲ್ಲಿ ಕೇಳ್ಕೊಳ್ತಾ ಇದೆ. ನಾನು ಹಲಗತ್ತಿ ಗ್ರಾಮದ PKP ಅಧ್ಯಕ್ಷರಾಗಿದ್ದೀನಿ. ಆದರೂ ಇದು 31ನೇ ವರ್ಷದ ವಾರ್ಷಿಕ ಉತ್ಸವ ವಿವೇಕಾನಂದ ಕನ್ನಡ ಗಂಡು ಮಕ್ಕಳ ಶಾಲೆ ಇದು. ಇದರಲ್ಲಿ ನಾವು ಭಾಗವಹಿಸಿ ಅವರದು ಯಶಸ್ವಿಗೊಳಿಸಬೇಕಂತೇಳಿ ನಮ್ಮನ್ನು ಭಾಳ ಕಳೆಕಳಿಯಿಂದ ಕರ್ಕೊಂಡರು. ನನ್ನ ಹೆಸರು ಬಸಪ್ಪ ಸಿದ್ದಪ್ಪ ಶೇಡ್ಬಳ ಸಾಕಿ ಹಲಗತ್ತೆ. ಶ್ರೀ ರಾಘವೇಂದ್ರ ಸ್ವಾಮಿ ಜ್ಯೋತಿಷ್ಯ ಕೇಂದ್ರ, ಶ್ರೀ ರಾಘವೇಂದ್ರ ಸ್ವಾಮಿ ಉಪಾಸಕರಾದ ಪಂಡಿತ್ PM ಭಟ್, ಸಿಂಹಮುಖಿ ಪ್ರತ್ಯಂಗಿರ ಅಮ್ಮನವರ ಉಪಾಸಕರಾದ ಇವರು ನಿಮ್ಮ ಎಲ್ಲಾ ಸಮಸ್ಯೆಗಳಿಗೆ ಪರಿಹಾರ ನೀಡುವ ಸಿದ್ಧಿ ಪುರುಷರು. ಮನುಷ್ಯನ ಹುಟ್ಟಿಗೆ ಹಾಗೆ ಅವನು ಅನುಭವಿಸುವಂತಹ ಸಮಸ್ಯೆಗಳಿಗೆ ಜನ್ಮ ಜನ್ಮಾಂತರಗಳ ಕಾರಣಗಳಿರುತ್ತವೆ. ಇಂತಹ ಮನುಷ್ಯನ ಹುಟ್ಟಿನ ರಹಸ್ಯವನ್ನ, ಅವನ ಭೂತ ಭವಿಷ್ಯತ್ ವರ್ತಮಾನಗಳನ್ನ ಸಾವಿರಾರು ತಪಸ್ವಿಗಳು ಸಾವಿರಾರು ವರ್ಷಗಳ ಹಿಂದೆಯೇ ಭವಿಷ್ಯವನ್ನಾಗಿ ನುಡಿದಿದ್ದಾರೆ. ನಮ್ಮ ಗುರುಜೀರವರ ಪ್ರಕಾರ ಗ್ರಹಗತಿಗಳ ವ್ಯತ್ಯಾಸದಿಂದ, ಯಾವುದೋ ಜನ್ಮದ ಪಾಪ ಕರ್ಮಗಳಿಂದ
ಈ ಜನ್ಮದಲ್ಲಿ ದೋಷಗಳು ಸುತ್ತಿಕೊಳ್ಳುತ್ತವೆ. ವಿದ್ಯೆ, ಉದ್ಯೋಗ, ವ್ಯಾಪಾರ, ವ್ಯವಹಾರ, ಕೋರ್ಟ್ ಕೇಸ್, ಆಸ್ತಿ ವಿಚಾರ, ಆರೋಗ್ಯ, ಸಂತಾನ, ಮದುವೆ, ಸತಿಪತಿ ಕಲಹ, ವಿಚ್ಛೇದನ, ಎಷ್ಟೇ ಸಂಪತ್ತಿದ್ರೂ ಮನಃಶಾಂತಿ ಇಲ್ಲದೇ ಇರೋದು, ಹೀಗೆ ಒಂದಲ್ಲ ಒಂದು ಸಮಸ್ಯೆ ಕಾಡ್ತಾನೆ ಇರುತ್ತೆ. ಅಷ್ಟೇ ಅಲ್ಲ, ಮಾಟ ಮಂತ್ರ, ದುಷ್ಟಶಕ್ತಿ, ವಾಮಾಚಾರ, ಇನ್ನಿತರ ಯಾವುದೇ ರೀತಿಯ ಕಠಿಣ ಸಮಸ್ಯೆಗಳಿದ್ರೂ ಇದಕ್ಕೆ ಶಾಶ್ವತವಾದಂಥ ಪರಿಹಾರ ಕೊಡ್ತಾರೆ ನಮ್ಮ ಗುರುಜಿ. ನೀವು ಎಷ್ಟೋ ಜ್ಯೋತಿಷ್ಯಗಳನ್ನು ಭೇಟಿ ಮಾಡಿರ್ತೀರಾ, ಅವ್ರ ಹತ್ರ ನಿಮ್ಮ ಸಮಸ್ಯೆಗಳನ್ನು ಹೇಳ್ಕೊಂಡಿರ್ತೀರಾ, ಸಾವಿರಾರು ದೇವಸ್ಥಾನಗಳನ್ನು ಸುತ್ತಿರ್ತೀರಾ, ಪೂಜೆಗಳನ್ನು, ಹೋಮ, ಹವನಗಳನ್ನು ಸಹ ಮಾಡಿಸಿರ್ತೀರಾ, ಆದರೆ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಸಿಕ್ಕಿರೋದಿಲ್ಲ. ಚಿಂತೆ ಮಾಡಬೇಡಿ, ನಿಮ್ಮ ಎಲ್ಲ ಸಮಸ್ಯೆಗಳಿಗೆ 100ಕ್ಕೆ 100ರಷ್ಟು ಪರಿಹಾರ ಮಾಡಿಕೊಡ್ತಾರೆ ನಮ್ಮ ಗುರುಜಿ. ಇವರ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ತಂದುಕೊಟ್ಟಿದ್ದು ನಮ್ಮ ಗುರುಜಿ. ಗುರುಜಿ ಅವರನ್ನ ಒಮ್ಮೆ ನೇರವಾಗಿ ಭೇಟಿ ಮಾಡೋದ್ರಿಂದ ನಿಮ್ಮ ಸಾಕಷ್ಟು ಸಮಸ್ಯೆಗಳು, ಹಲವಾರು ಚಿಂತೆಗಳು ದೂರ ಆಗುತ್ತವೆ. ಹಾಗಾಗಿ ನೀವು ಸಹ ಸ್ಕ್ರೀನ್ ಮೇಲೆ ಬರ್ತಿರುವಂತ ನಂಬರ್ಸ್ಗೆ ಕಾಲ್ ಮಾಡಿ ಹಾಗೂ ಗುರುಜಿಯನ್ನ ಭೇಟಿ ಮಾಡಿ. ಖಾಯಂ ವಿಳಾಸ: ಹೋಟೆಲ್ ಟೂರಿಸ್ಟ್ ಲಾಡ್ಜ್, ರೂಮ್ ನಂಬರ್ 117, ವಿಜಯಪುರ. ದೂರವಾಣಿ ಸಂಖ್ಯೆ 9880364 35.